ನಮಸ್ಕಾರ. ವ್ಯಕ್ತಿತ್ವ ಗುಣಲಕ್ಷಣಗಳನ್ನು ತಿಳ್ಕೊಳ್ತಾ ಹೋದಂಗೆ ಕೈಬರಹದಲ್ಲಿ ಒಂದು 10 ಗುಣಲಕ್ಷಣಗಳನ್ನು ಹೆಲ್ತ್ ಟ್ರೇಟ್ ಅಂತ ಹೇಳ್ತಾರೆ. ಅಂದರೆ ನರಕ ದರ್ಶನ ಮಾಡಿಸೋ ಅನ್ನೋದು ಅನ್ನೋ ಥರ. ಯಾಕೆ ಅಂದರೆ ಅದು ನಮ್ಮ ಆರೋಗ್ಯಕ್ಕೆ ಅದರ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನು ಹೆಲ್ತ್ ಟ್ರೇಟ್ ಅಂದರೆ ನರಕದ ಟ್ರೇಟ್ ಅಂತಲೂ ಹೇಳ್ಬೋದು, ನರಕದಂಥ ಗುಣಲಕ್ಷಣ ಅಂತಲೂ ಹೇಳ್ಬೋದು. ನಮ್ಮ ಆರೋಗ್ಯದ ಮೇಲೆ ಅದು ತುಂಬ ಪ್ರಭಾವ ಬೀರ್ತದೆ, ತುಂಬ ಹಾಳು ಮಾಡ್ತದೆ ಅದು. ಅದರಲ್ಲಿ ಈಗಾಗಲೇ ನಾನು ಸುಳ್ಳು ಹೇಳುವ ವ್ಯಕ್ತಿ ಸುಳ್ಳು ಹೇಳುವ ಬಗ್ಗೆ ಅದನ್ನು ಹೇಳಿದ್ದೀನಿ. ಇದು ರಿಸೆಂಟ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ದ್ವೇಷ ಅಂತ ಹೇಳ್ಬೋದು. ದ್ವೇಷ, ಸಿಟ್ಟು, ಅಸೂಯೆ, ಕೋಪ, ಈ ಥರ ತುಂಬ ಪದಗಳಿದ್ದಾವೆ. ಅದರಲ್ಲಿ ದ್ವೇಷ ಅನ್ನೋದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಸಿಟ್ಟು ಕೋಪ ಅಂದರೆ ಆ ನಿಮಿಷಕ್ಕೆ ಒಂದ್ಸಲ ಕೋಪ ಬರುತ್ತದೆ, ಅದು ಹೊರಗಡೆ ಹೋಗುತ್ತೆ. ಆದರೆ ದ್ವೇಷ ಅಂದರೆ ಅದು ಎಲ್ಲಿ ಆ ಸಿಟ್ಟನ್ನು ಕೋಪವನ್ನು ತೋರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರೋದಿರುತ್ತಲ್ಲ, ಅದು ದ್ವೇಷ. ಅಂದರೆ ಒಂದು ಇಡೀ ಒಂದು ಕಮ್ಯುನಿಟಿ, ಅಂದರೆ ಒಂದು ಜಾತಿ ಬಗ್ಗೆ ಇರ್ಬೋದು, ಅಥವಾ ಒಂದು ಧರ್ಮದ ಬಗ್ಗೆ ಇರ್ಬೋದು, ಒಂದು ದೇಶದ ಬಗ್ಗೆ ಇರ್ಬೋದು, ಒಳಗಿಂದ ಕೋಪ ಉಕ್ಕಿ ಬರುತ್ತಲ್ಲ ಒಂದು ಘಟನೆ ಆದ ತಕ್ಷಣ ಅವರು ಈ ಥರನೇ ಅನ್ನೋ ಥರ. ಸೊ ಅದು ಒಂದಕ್ಕೆ ಡೈರೆಕ್ಟ್ ಆಗಿರಲ್ಲ, ಒಂಥರ ದೊಡ್ಡದಾಗಿ ಇರುತ್ತೆ. ಅದೇ ಥರ ನಮ್ಗೆ ಏನಾದರೂ ಕೆಟ್ಟದಾಗಿದ್ದರೆ ಅದು ಕೆಟ್ಟದ್ದು ಮಾಡಿದವ್ರಿಗಿಂತಲೂ ನನ್ಗೆ ಈ ಥರ ಕೆಟ್ಟದಾಗಿದೆ ಅಲ್ಲ, ಯಾಕಾಯಿತು, ಯಾರ ಮೇಲೆ ತೋರಿಸ್ಕೊಡೋದು ಗೊತ್ತಾಗ್ತಾ ಇಲ್ಲ. ಅದನ್ನು ನನ್ನ ತಪ್ಪ, ದೇವ್ರ ತಪ್ಪ, ನಮ್ಮ ಅಪ್ಪ ಅಮ್ಮನ ತಪ್ಪ, ನನ್ನನ್ನು ರಕ್ಷಣೆ ಮಾಡದೇ ಇರೋರ ತಪ್ಪ, ಅಥವಾ ಆ ಥರ ನನ್ನ ಕೆಟ್ಟದ್ದು ಮಾಡಿದವ್ರ ತಪ್ಪ, ಈ ಥರ ಯಾವುದು ತಪ್ಪು ಅಂತ ಗೊತ್ತಾಗದೆ ಒಳಗೊಳಗೆ ಬೇಯ್ತಾ ಇರ್ತಾರಲ್ಲ, ಇದು ಅವರನ್ನೇ ಸುಡ್ತಾ ಇರುತ್ತೆ. ಅವರೇ ವಿಷದ ಬಟ್ಲಿ ಇಟ್ಕೊಂಡು ಬೇರೆಯವ್ರು ಹಾಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಇಲ್ಲೇ ವರ್ಕ್ ಆಗ್ತಾ ಇರುತ್ತೆ. ಈಗ ಯಾರಾದಾದರೂ ಅತ್ಯಾಚಾರ ಆಗಿದ್ರೆ ಅವಳಿಗೆ ಎಲ್ಲ ಸಮಾಜದವರು ಒಂದೊಂದು ಮಾತಾಡ್ತಾರೆ. ಅವಳಿಗೆ ನಾನು ಆ ಟೈಮಿಗೆ ಅಲ್ಲಿ ಹೋಗಿದ್ದು ತಪ್ಪ, ಈ ಥರ ಡ್ರೆಸ್ ಅಂದರೆ ಆ ಥರ ಹೇಳೋರು ಇರ್ತಾರೆ. ಸೊ ಎಲ್ಲಿ ಹೋಗಬೇಕು ನಿಜವಾಗ್ಲೂ, ಯಾರು ಅತ್ಯಾಚಾರ ಮಾಡಿದವನು ಅವನಿಗೆ ಶಿಕ್ಷೆ ಆಗಿ ಅಥವಾ ಅವನನ್ನು ಕ್ಷಮಿಸಿ ಅನ್ನೋ ಎರಡು, ಒಂದ ಕ್ಷಮಿಸಬೇಕು ಇಲ್ಲ ಮರಿಬೇಕು, ಜಗಳ ಮಾಡಿ ಮುಗಿಸ್ಬಿಡ್ಬೇಕು. ಅದು ಎರಡೂ ಮಾಡದೆ ಇದೆಲ್ಲ ಇಟ್ಟು ಒಳಗಡೆ ವಿಷದ ಬಟ್ಲಿನ ಥರ ಆಗ್ತಿರುತ್ತೆ. ಅದರಿಂದ ಏನಾಗುತ್ತೆ, ಕ್ಯಾನ್ಸರ್ ಅಂತ ಕಾಯಿಲೆ ಬರುತ್ತೆ, ಮಾರಕ ಕಾಯಿಲೆ ಬರುತ್ತೆ. ಈಗ ಕಿಚನ್ ಇದ್ದು ತೊಟ್ಟಿ ಸಿಂಕ್, ಅದರಲ್ಲಿ ಕಸ ಜಿಡ್ಡು ಸೇರ್ಕೊಡತ್ತಲ್ಲ, ಒಂದು ಎರಡು ತುಂಬ ಸೇರ್ಕೊಂಡ ನಂತರ ಅದು ಮುಚ್ಚೋಗುತ್ತೆ. ಅದನ್ನು ಸರಿ ಮಾಡ್ತಿದ್ರೆ ನೆಕ್ಸ್ಟ್ ಪೈಪ್ ಮುಂದಕ್ಕೆ ಎಲ್ಲಿ ಮ್ಯಾನ್ಯುವಲ್ ಎಲ್ಲವೂ ಮುಚ್ಚುತ್ತಾ ಹೋಗುತ್ತೆ. ಅದೇ ಥರ ನಮ್ಮ ದೇಹದಲ್ಲಿ ಈ ಥರ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಡ್ರೈನೇಜ್ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳೋದು. ಸೊ ಎಲ್ಲ ಕಡೆಯಿಂದ ಅದು ತ್ಯಾಜ್ಯ ವಸ್ತುಗಳನ್ನು ತರೋದು. ಅದಕ್ಕೆ ಸಾಮಾನ್ಯ ಈ ಏರಿಯಾದಲ್ಲಿ ಅದಕ್ಕೆ ಅಲ್ಲಲ್ಲಿ ಈ ಟ್ರ್ಯಾಪ್, ನ್ಯಾನಿ ಟ್ರ್ಯಾಪ್ ಅಂತ ಹೇಳ್ತೀವಿ, ಅದಿರುತ್ತೆ. ಅಂದರೆ ಎಲ್ಲ ನಾಳ ಅಲ್ಲಿ ಬಂದು ಸೇರಿ ಅಲ್ಲಿಂದ ಮುಂದಕ್ಕೆ ಹೋಗೋದು ಅಂತ. ಈ ಥರ ಇದರಲ್ಲಿ ಈ ನಮ್ಮ ಆಲೋಚನೆಗಳಿಂದ ಒಂದೊಂದೇ ದ್ವೇಷದ್ದು, ಅವ್ನು ಹಾಳಾಗೋಗ್ಲಿ ಅಥವಾ ಇದು ಇದಾಗಬೇಕು ಅಥವಾ ಯಾರ ಮೇಲೆ ಅಂತ ಗೊತ್ತಿಲ್ಲ ಹತ್ತಾ ಹೋಗ್ತಾರಲ್ಲ, ಅದು ಅದನ್ನು ಬ್ಲಾಕ್ ಮಾಡುತ್ತೆ, ಅಲ್ಲಿ ಗಡ್ಡೆ ಥರ ಆಗಿಬಿಡುತ್ತೆ, ಟ್ಯೂಮರ್. ಅದು ಇನ್ನೊಂದು ಇದಕ್ಕೆ ಹರಡಿದರೆ ಅದು ಕ್ಯಾನ್ಸರ್ ಅಂತ ಹೇಳ್ತಾರೆ, ಮ್ಯಾಲಿಗ್ನೆಂಟ್ ಅಂದರೆ ಹರಡೋವಂಥದ್ದು ಅಂತ. ಈ ಇದು ಅವ್ರ ಮೇಲೆ ಎಷ್ಟು ಕೆಟ್ಟ ಪ್ರಭಾವ ಅಂದರೆ ಮುಂದೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಟ್ರೀಟ್ಮೆಂಟ್ ಅಂದರೆ ಅದು ಎಷ್ಟೋ ಅಂಗ ಅವಯವಗಳನ್ನು ಅದು ತಿಂದು ಹಾಕಿರುತ್ತೆ. ಸೊ ಕ್ಯಾನ್ಸರ್ ಅಂದರೆ ಆಮೇಲೆ ಸಾವು ಅಂತಲೇ ಹೇಳ್ತಾರೆ. ಮೊದಲೇ ಗೊತ್ತಾದರೆ ಯಾವ ಥರ, ಮೊದಲೇ ಗೊತ್ತಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಮನಸ್ಸಿನಲ್ಲಿ ಚೇಂಜ್ ಆಗಿಲ್ಲ ಅಂದರೆ ಪುನಃ ಪುನಃ ಅವರಿಗೆ ಕ್ಯಾನ್ಸರ್ ರಿಕರ್ ಬರ್ತಾ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ಗೆ ದೇಹಕ್ಕಲ್ಲದೆ ಮನಸ್ಸಿಗೂ ಟ್ರೀಟ್ಮೆಂಟ್ ಆಗಬೇಕು. ಅದು ನಾವು ಕೈಬರಹದಲ್ಲಿ ಆ ಥರ ಮನಸ್ಥಿತಿ ಇದೆ ಅಂತ ತಿಳ್ಕೊಬಹುದು, ಅವರಿಗೆ ಸಹಾಯ ಮಾಡ್ಬೋದು. ನಾರ್ಮಲಿ ಆ ಮನಸ್ಥಿತಿ ಇರೋರಿಗೆ ಅದು ಗೊತ್ತಿರೋದಿಲ್ಲ, ಅವರಿಗೆ ಆ ಥರ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಗೊತ್ತಿದ್ದಿದ್ರೆ ಯಾರು ವಿಷ ಅವರಷ್ಟಕ್ಕೆ ಅವ್ರು ತಗೊಳ್ತಾರೆ, ಇಲ್ಲ ಗೊತ್ತಿರೋದಿಲ್ಲ. ಬಟ್ ನಾವು ಇದನ್ನ ಇದೆ ಅಂತ ಹೇಳಿ ಮಾತಾಡಿ ಅವ್ರು ಏನು ಹುಗಿದಿಟ್ಕೊಂಡಿದ್ದಾರೆ ಸುಪ್ತ ಮನಸ್ಸಿನಲ್ಲಿ ಎಷ್ಟೋ ವರ್ಷದಿಂದ, ಅದನ್ನು ಹೊರಗೆ ತೆಗಿಬೋದು. ಈಗ ಉದಾಹರಣೆಗೆ ಒಬ್ಬರು ಅವ್ರಿಗೆ ಮದುವೆ, ಒಬ್ಬರು ಲೇಡಿ ಅವ್ರಿಗೆ ಮದುವೆ ಮಾಡಿ ಕೊಡಬೇಕಾದ್ರೆ ಅವರ ಅಪ್ಪ ಆಸ್ತಿ ಅಂತಸ್ತೆಲ್ಲ ನೋಡಿದ್ರು, ಆದರೆ ಹುಡುಗನ ಬಗ್ಗೆ, ಹುಡುಗನಿಗೆ ಮಾನಸಿಕ ಕಾಯಿಲೆ ಇದೆ ಅನ್ನೋದನ್ನು ಗಮನಕ್ಕೆ ತಗೊಂಡಿಲ್ಲ. ನನ್ನ ಮಗಳಿಗೆ ತಿನ್ನೋಕ್ಕಿರುತ್ತಲ್ಲ ಅನ್ನೋಂಥ, ಯಾಕಂದರೆ ಅಲ್ಲಿ ಬಡತನ ಇತ್ತು ಅವರ ಮನೆಯಲ್ಲಿ. ಬಟ್ ಇಲ್ಲಿ ಮದುವೆಯಾಗಿ ಬಂದ ಮೇಲೆ ಈ ಹುಡುಗಿಗೆ ಗಂಡನ ಸಪೋರ್ಟ್ ಇಲ್ಲ, ಯಾಕಂದರೆ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಆ ಥರ ಇದ್ದರೆ ಎಲ್ಲರೂ ಬೇರೆಯವರು ಯಾರೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಕೆಲಸದವರ ಥರ ಸ್ಥಿತಿ ಇತ್ತು. ನಿಧಾನಕ್ಕೆ ಅದು ಬದಲಾವಣೆ ಆಯಿತು, ಗಂಡ ಸ್ವಲ್ಪ ಹುಷಾರಾಗಿ ಮಕ್ಕಳಾದರು, ಆದರೆ
ಅವರು ಅವರ ಆ ಸ್ಥಿತಿಗೆ ಯಾರ ಹತ್ರನು ಜಗಳ ಮಾಡಿಲ್ಲ. ಈಗ ಅಪ್ಪನ ಹತ್ರ ನೀನು ಈ ಥರ ಯಾಕೆ ಮದುವೆ ಮಾಡಿಕೊಟ್ಟೆ ಅಂತ ಕೇಳಿಲ್ಲ, ಅಥವಾ ಗಂಡನ ಮನೆಯವರಿಗೆ ನೀವು ಮುಚ್ಚಿಟ್ಟು ಯಾಕೆ ಮದುವೆ ಮಾಡಿಸಿದ್ರಿ ಅಂತೂ ಕೇಳಿಲ್ಲ. ಬಟ್ ಒಳಗೊಳಗೆ ಅವರು ದೇವರನ್ನ ನನ್ಗೆ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಹೇಳ್ತಿದ್ರು, ಅಥವಾ ನನ್ನ ಹಣೆಬರ ಈ ಥರ, ಅಥವಾ ಯಾರಿಗೆ ಯಾರಿಗೆ ಬೈಬೇಕು, ಯಾರ ಹತ್ರ ಜಗಳ ಮಾಡಬೇಕು ಅಂತ ಗೊತ್ತಿಲ್ಲದೆ ಅವರೇ ವಿಷಯ ಇಟ್ಕೊಂಡು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎಷ್ಟು ಆ ಲಿಂಫ್ ನೋಡ್ಸಿಗೆ ಎಫೆಕ್ಟ್ ಆಗಿತ್ತು ಅಂದರೆ ಗಡ್ಡೆ ಗಡ್ಡೆ ತೆಗೆದು ತೆಗೆದು ಆ ಥಾಟ್ ಅವರದ್ದು ಹೋಗೇ ಇಲ್ಲ ಅದು ಆಪರೇಷನ್ ಆದಮೇಲೆ. ಇನ್ನು ಕೆಲವು ವರ್ಷದ ನಂತರ ಪುನಃ ಬಂದು ಅವರು ಅದರಲ್ಲೇ ಸತ್ತು ಹೋಗೋಂಗೆ ಆಯಿತು. ಈ ಥರ ಇನ್ನೊಬ್ಬರು ಅವರ ಮಗಳಿಗೆ ಶಾಪ ಹಾಕಿ ಬೇರೆ ಜಾತಿಯವನ ಜೊತೆ ಮದುವೆ ಆದ್ಲು ಅಂತ ಶಾಪ ಹಾಕಿದರು, ನನಗೆ ಇಂಥ ಮಗಳು ಯಾಕೆ ಹುಟ್ಟಿದ್ಲು ಅಂತ. ಆಮೇಲೆ 2 ವರ್ಷ ಆದಮೇಲೆ ಏನಾಯಿತು, ಆ ಮಗಳು ಸತ್ತೇ ಹೋದ್ಲು. ಈಗ ತಾಯಿಗೆ ನನ್ನ ಶಾಪದಿಂದಲೇ ಮಗಳು ಸತ್ತೋದ್ಲು ಅಂತ. ಸೊ ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕೊರಳು, ಗರ್ಭಕಂಠ, ಯಾಕಂದರೆ ಅಲ್ಲೇ ಮಕ್ಕಳು ಹುಟ್ಟೋ ಇದು ಶಾಪ ಅಲ್ಲಿಗೆ ಹಾಕ್ತಾ ಇದ್ರು ಅಲ್ಲಿಗೆ ಎಫೆಕ್ಟ್ ಆಯ್ತದು. ಸೊ ಯಾರೆಲ್ಲ ಈ ರೇಪು ವಿಕ್ಟಿಮ್ಸು ಅಥವಾ ಬೇರೆ ಥರ ಕಷ್ಟಪಟ್ಟವರು ಏನೆಲ್ಲ ಅನುಭವಿಸಿದವರು ಅವರಿಗೆಲ್ಲ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಈ ಇದರಿಂದ ಗೊತ್ತಾಗುತ್ತೆ ಬರುತ್ತೆ. ಅವ್ರು ಇಟ್ಕೊಂಡಿದ್ದಾರೆ ಅದನ್ನು ರಿಲೀಸ್ ಮಾಡಿಲ್ಲ. ಕೆಲವೊಮ್ಮೆ ಹೊರಗಿನವ್ರಿಗೆ ಗೊತ್ತೇ ಇರಲ್ಲ ಅವ್ರು ಏನೇನೋ ಅನುಭವಿಸಿರ್ತಾರೆ, ಎಷ್ಟೋ ಡ್ರಾಮಾ ಏನೇನೋ ಕೆಟ್ಟದನ್ನು ಅನುಭವಿಸಿರ್ತಾರೆ. ನಿಧಾನ ಮಾತಾಡಿ ಅದನ್ನು ರಿಲೀಸ್ ಮಾಡೋದಕ್ಕೆ ಅವರಿಗೆ ಸಹಾಯ ಮಾಡಿ ಕಾಯಿಲೆಯಿಂದ ಹೊರಗೆ ಬರೋ ಥರ ಮಾಡಬಹುದು. ತಿಳ್ಕೊಳ್ಳಿ, ಕೈಬರ ವಿಶ್ಲೇಷಣೆ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡ್ರೆ ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಬಹುದು. ಧನ್ಯವಾದ.